ನಾನು ಕೂಡ ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ. ನನಗೆ ಎಂಎಲ್ಸಿ ಮಾಡಿ ಸಚಿವ ಸ್ಥಾನ ಕೊಡಿ. ಬಿಜೆಪಿ ಸರ್ಕಾರ ರಚನೆಯಾಗಲು ಹಾಗೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಲು ನನ್ನ ತ್ಯಾಗವು ಮಹತ್ವವಾಗಿದೆ. ನಾನಾ ಕಾರಣಗಳಿಂದ ಒಂದು ವರ್ಷ ಕಳೆದರೂ ನ್ಯಾಯಾಲಯದಲ್ಲಿ ತಕರಾರು ಅರ್ಜಿ ಇತ್ಯರ್ಥವಾಗಲು ವಿಳಂಬವಾಗುತ್ತಿದೆ. ಇದರಿಂದ ನನ್ನ ಕ್ಷೇತ್ರದ ಜನರ ಸೇವೆಯಿಂದ ನನ್ನನ್ನು ದೂರ ಉಳಿಯುವಂತೆ ಮಾಡಿದೆ. ಆದ್ದರಿಂದ ನ್ಯಾಯಾಲಯದಲ್ಲಿರುವ ಪ್ರಕರಣ ಮುಗಿಯುವ ತನಕ ತಮ್ಮನ್ನು ಎಂಎಲ್ಸಿ ಮಾಡುವಂತೆ ಬಿಜೆಪಿ ಹೈಕಮಾಂಡ್ಗೆ ಪ್ರತಾಪ್ಗೌಡ ಪಾಟೀಲ್ ಒತ್ತಾಯ. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದ ನಂತರ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುತ್ತೇನೆ. ಮಸ್ಕಿಯಲ್ಲಿ ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಹೇಳಿಕೆ. ಈಗ ವಿಧಾನಸಭಾ ಎಲೆಕ್ಷನ್ ಲೇಟ್ ಆಗ್ತಿರೋದ್ರಿಂದ ಮತ್ತೆ ಎಂಎಲ್ಸಿ ಮಾಡ್ರಿ ಅಂತ ವರಿಷ್ಠರ ಮುಂದೆ ಏನಾದ್ರು ಬೇಡಿಕೆ ಇಟ್ಟಿದ್ದೀರಿ? ಈಗ ನಮ್ಮ ವಿಧಾನಸಭಾ ಚುನಾವಣೆ ಕೋರ್ಟಿನ ಒಂದು ಕೇಸ್ ಮುಗಿದೇ ಇರೋದ್ರಿಂದ ಇನ್ನೂ ತಡ ಆಗ್ತಾ ಹೊರಟಿರುವಂಥದ್ದು. ಹೀಗಾಗಿ ಇವತ್ತು ಪಕ್ಷ ಏನು ನಮ್ಮಿಂದ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಪಡೋದಕ್ಕೆ ಕಾರಣ ಆಗಿದೆ. ಇವತ್ತು ನಮಗೆ ಒಂದು ಸ್ಥಾನಮಾನ ಕೊಡೋದಕ್ಕೆ ಏನು ಮುಂಚೆ ಮಾತುಕತೆ ಆಗಿತ್ತು, ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನು ವಿಧಾನ ಪರಿಷತ್ತಿಗೆ ಸದಸ್ಯರನ್ನಾಗಿ ಮಾಡಿ ಸಚಿವರನ್ನಾಗಿ ಮಾಡಿರಿ ಅಂಥೇಳಿ ನಾವು ಪಕ್ಷದ ಹೈಕಮಾಂಡ್ಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರೋಷನ್ ಬೇಗ ಅವ್ರ ಜೊತೆ ಕೂಡಿಕೊಂಡು ಮತ್ತೆ ಹೈಕಮಾಂಡ್ ಮೇಲೆ ಏನಾದ್ರು ಒತ್ತಡ ತಂದಿದ್ರ ಮೊದಲ ಎಂಎಲ್ಸಿಗೆ? ಇಲ್ಲಿ ನಾವು ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ಮುಖಂಡರುಗಳಿಗೆ ಗಮನಕ್ಕೆ ತಂದಿದ್ದೀವಿ. ಇವತ್ತು ಪಕ್ಷ ಏನು ನಿರ್ಧಾರ ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ ವಿಧಾನ ಪರಿಷತ್ ಎಲೆಕ್ಷನ್ಗೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಇವತ್ತು ಪಕ್ಷ ವಿಧಾನ ಪರಿಷತ್ತಿಗೆ ನಮ್ಮನ್ನು ಪರಿಗಣಿಸಿದರೆ ಭಾಳ ಸಂತೋಷ. ಯಾಕಂದರೆ ನಮ್ಮ ಚುನಾವಣೆಯ ಏನು ತಕರಾರು ಅರ್ಜಿ ಇನ್ನೂ ಕೋರ್ಟ್ನಲ್ಲಿ ಇತ್ಯರ್ಥ ಆಗದೇ ಇರೋದ್ರಿಂದ ಈಗಾಗಲೇ ಒಂದು ವರ್ಷ ಕಳೆದಿರುವಂಥದ್ದು. ಇವತ್ತು ಅವ್ರ ಮುಂಚೆ ಮಾತು ಕೊಟ್ಟಂತೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಮ್ಮನ್ನು ಮಾಡಿ ಸಚಿವರನ್ನಾಗಿ ಮಾಡಿ ಆ ಒಂದು ಕೇಸ್ ಇತ್ಯರ್ಥ ಆದ ನಂತರ ನಮ್ಮಿಂದ ರಾಜೀನಾಮೆಯನ್ನು ಪಡೆದು ನಮಗೆ ವಿಧಾನಸಭೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಆದರೆ ಇವತ್ತು ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ತದೋ ಅದಕ್ಕೆ ನಾವು ಬದಲಾಗಿ. ಈಗ ಕೇಸ್ ವಿಳಂಬ ಆಗಕ್ಕೆ ಇತ್ಯರ್ಥ ಆಗಕ್ಕೆ ಏನು ಸರ್ ಕಾರಣ ಪ್ರಮುಖವಾಗಿ? ಅಂದರೆ ಈಗ ಆಲ್ರೆಡಿ ಅವರು ಹಿಂಪಡಿತೀನಿ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಈಗ ಮುಖ್ಯವಾಗಿ ತೊಂದರೆ ಏನಾಗ್ತಿದೆ? ಅಲ್ಲ, ಈಗಾಗಲೇ ಅವರು ಕೇಸನ್ನು ವಾಪಸ್ ಪಡೆಯೋದಕ್ಕೆ ಹೈಕೋರ್ಟಿನ ಮುಂದೆ ಅಫಿಡವಿಟನ್ನು ಹಾಕಿದ್ದಾರೆ. ಆದರೆ ಅದು ಹೈಕೋರ್ಟ್ನಿಂದ ಆದೇಶ ಆಗಬೇಕಾಗಿತ್ತು. ಅದು ಎರಡು ಮೂರು ತಿಂಗಳು ಕೇಸು ಬೆಂಚ್ಗೆ ಬರಲೇ ಇಲ್ಲ. ಆ ನಂತರದಲ್ಲಿ ಮಾರ್ಚ್ ನಂತರ ಇವತ್ತು ಈ ಕೋವಿಡ್ನಿಂದ ಕೋರ್ಟ್ಗಳು ರಜೆ ಆಗಿ ಈಗ ಪ್ರಾರಂಭ ಆಗಿದೆ. ಇನ್ಮೇಲೆ ಅದು ಮತ್ತು ಆ ಮುಂಚೆ ಇರುವಂಥ ನ್ಯಾಯಾಧೀಶರು ಸಹ ವರ್ಗವಾಗಿ ಹೋಗಿದ್ದಾರೆ. ಇವತ್ತು ಬೇರೆ ನ್ಯಾಯಾಧೀಶರ ಮುಂದೆ ಕೇಸ್ ಬರಬೇಕಾಗಿದೆ. ಅದು ಬಂದರೆ ಆದಷ್ಟು ಬೇಗ ಮುಗಿಬೋದು ಅಂತ ನಾವು ಭಾವಿಸಿದ್ವಿ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ವೆಂಕಟರಾವ್ ನಾಡಗೌಡ ಚಾಲನೆ. ಸಿಂಧಾನೂರು ತಾಲೂಕಿನ ಹುಡಾ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಚಾಲನೆ. ಗುಣಮಟ್ಟದಿಂದ ಹಾಗೂ ಕಾಲಮಿತಿಯಲ್ಲಿ ಕಾಮಗಾರಿ ನಿರ್ವಹಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ತಾಕೀತು. ಈ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಪೂರ್ಣ ಮಾಡಬೇಕು. ಮೂರು ತಿಂಗಳ ಸಮಯಾವಕಾಶ ಇದೆ. ಅಷ್ಟರಲ್ಲೇ ಈ ಎಲ್ಲ ಕೆಲಸಗಳು ಮುಗಿಬೇಕು. ಗುಣಮಟ್ಟದ ಕೆಲಸ ಆಗಬೇಕು. ಸಿಸಿ ರಸ್ತೆಗಳನ್ನು ಮಾಡುವಾಗ ನೀವೆಲ್ಲರೂ ಕೂಡ ಗ್ರಾಮಸ್ಥರು ಸಹಕಾರ ನೀಡಬೇಕು. ಮನೆ ಮುಂದೆ ಕಲ್ಲು ಮುಟ್ಟಬಾರ್ದು, ಕಟ್ಟಿಗೆ ತೆಗಿಬಾರ್ದು, ಏನೇನು ಮುಟ್ಟಬಾರ್ದು. ಅಂದರೆ ಅವ್ರಿಗೆ ಕೆಲಸ ಸರಿಯಾಗಿ ಮಾಡೋಕ್ಕಾಗಲ್ಲ, ಎಷ್ಟು ಸಿಗುತ್ತೆ ಅಷ್ಟು ಮಾಡ್ತಾರೆ. ಇಲ್ಲಿ ಯಾರೂ ನಾವು ದಿನ ಅಡ್ಡಾಡೋಂಗಿಲ್ಲ, ನಿಮ್ಮ ಸಲುವಾಗಿ ರಸ್ತೆ ಮಾಡ್ತೀವಿ. ನೀವು ಸರಿಯಾಗಿ ಅಗಲ ಮಾಡ್ಕೊಂಡು ಚರಂಡಿ ಮಾಡ್ಕೊಂಡು ಮಾಡಿದರೆ ರಸ್ತೆ ಶಾಶ್ವತವಾಗಿ ಉಳಿತು. ನಿಮಗೆ ಇಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ. ಹೊರಗೆ ಕಟ್ಟಿ ಕುಂತರೂ ಏನಾಗಲ್ಲ, ನೀರು ಉಳಿದೆಲ್ಲ ನೀರು ನಿಂತಿದೆ, ಹೊಲಸಾಗಿದೆ. ಇದಾಗಬಾರ್ದು ಅಂದರೆ
ನೀವೇನಾದರೂ ಕಲ್ಲು ಕಟ್ಟೆ ಗಡಿಲಿ ಇಟ್ಟಿದ್ರೆ ಅಂದರೆ ಅದನ್ನು ತೆಗಿರಿ, ತೆಗೆದರೆ ನಿಮ್ಮ ವಾಡಿತನ ಸಿ ಸಿ ರೋಡ್ ಆಗ್ತದೆ, ಆವಾಗ ಏನೂ ತೊಂದರೆ ಆಗೋದಿಲ್ಲ. ನೀವೆಲ್ಲ ಸಹಕಾರ ಮಾಡಬೇಕು, ಅದರ ಜೊತೆಗೆ ಗುಣಮಟ್ಟದ ಕೆಲಸ ಆಗಿಲ್ಲ ಅಂದರೆ ನಮ್ಮ ಗಮನಕ್ಕೆ ತಗೊಂಡ್ಬೇಕು, ಕೆಲಸ ಸರಿ ನಡಬೇಕು ಇಲ್ಲೋ ಅದನ್ನು ನೀವು ನೋಡ್ಕಂತಲೂ ಇರಬೇಕು. ನೀವು ಆವಾಗ ಹೇಳಿದರೆ ಅದನ್ನು ಸರಿಪಡಿಸೋಕ್ಕೆ ಬರ್ತದೆ. ನಿಮ್ಗೆ ಇವೆಲ್ಲ ಮುಗಿದು ಅವ್ರು ಕಾಂಟ್ರಾಕ್ಟ್ರ್ ಬಿಲ್ ತಗೊಂಡು ಹೋದ ಮೇಲೆ ಹೇಳಿದ್ರೆ ಅಂದರೆ ಏನೂ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಕೂಡ ಸಹಕಾರ ಮಾಡಬೇಕು. ನನ್ನ ಅಧಿಕಾರಿಗಳಿಗೂ ಸೂಚನೆ ಕೊಡ್ತೇನೆ, ಗುಣಮಟ್ಟದ ಕೆಲಸ ಮಾಡಿಸಬೇಕು, ಕಾಲಮಿತಿಯಲ್ಲಿ ಮಾಡಿಸಬೇಕು. ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾದ ಅಶೋಕ್ ಗಸ್ತಿಗೆ ಸನ್ಮಾನ, ಮಸ್ಕಿ ತಾಲೂಕು ಸವಿತಾ ಸಮಾಜದಿಂದ ಸನ್ಮಾನ. ಬಿಜೆಪಿ ಹಿಂದುಳಿದ ವರ್ಗಕ್ಕೆ ಸೇರಿದ ಸವಿತಾ ಸಮಾಜವನ್ನು ಗುರುತಿಸಿ ರಾಜ್ಯಸಭೆ ಆಯ್ಕೆ ಮಾಡಿದೆ. ಇದು ಇಡೀ ರಾಜ್ಯದ ಸವಿತಾ ಸಮಾಜಕ್ಕೆ ದೊಡ್ಡ ಕಿರೀಟ. ಸವಿತಾ ಸಮಾಜದ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್ ಕೆ ಬಣ್ಣನೆ. ರಾಯಚೂರಿನಲ್ಲಿ ನಡೆದ ಸನ್ಮಾನದಲ್ಲಿ ಸವಿತಾ ಸಮಾಜದ ಮುಖಂಡರು ಭಾಗಿ.